ಸದ್ಗುರು, ಸುಮಾರು ವರ್ಷಗಳ ಹಿಂದೆ ನನ್ನ ಮಗ ಸಣ್ಣವನಿದ್ದಾಗ ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕ ಕೊಟ್ಟ. ಅದರಲ್ಲಿ ಹಿಂದೆಲ್ಲ ಗುರುಗಳು ಸಾವಿರಾರು ಮೈಲಿ ದೂರ ಇದ್ದರೂ ಕೇವಲ ಯೋಚನೆಯೊಂದಿಗೆ ಹೇಗೆ ಸಂಪರ್ಕ ಮಾಡ್ತಿದ್ರು ಅನ್ನೋದರ ಬಗ್ಗೆ ಇದೆ. ಮೂಲಭೂತವಾಗಿ ಆಧುನಿಕ ಇಂಟರ್ನೆಟ್ ಥರ, ಹೇಗೆ ಅಮೆರಿಕಾದ ಒಂದು ಕಂಪ್ಯೂಟರ್ ಯುರೋಪಿನ ಬೇರೊಂದು ಕಂಪ್ಯೂಟರ್ ಜೊತೆ ಸಂಪರ್ಕ ಸಾಧಿಸುತ್ತೋ ಹಾಗೆ ಮನುಷ್ಯರ ಮನಸ್ಸು ದೂರದಲ್ಲೆಲ್ಲೋ ಇರೋ ಇನ್ನೊಬ್ಬರ ಮನಸ್ಸನ್ನು ಪ್ರಭಾವಿಸೋ ಹಾಗೆ ತರಬೇತುಗೊಳಿಸಬಹುದಾ? ನಮ್ಮ ಮನಸ್ಸನ್ನು ಸರಿಯಾದ ಫ್ರೀಕ್ವೆನ್ಸಿಗೆ ಲಯಗೊಳಿಸಿಕೊಳ್ಳುವ ಮೂಲಕ ಈ ಥರ ಸಾಧ್ಯನಾ? ಆ ಕಲೆಯನ್ನು ನಾವು ಕಲಿಯಬಹುದಾ? You're trying to beat the cell phone companies. ಮೊಬೈಲ್ ಕಂಪನಿಗಳಿಗೆ ನಷ್ಟ ಮಾಡಿಸೋಕೆ ನೋಡ್ತಿದ್ದೀರಿ. ಇದು ಬರೀ ಮೈಂಡ್ ಬಗ್ಗೆ ಅಲ್ಲ ನೋಡಿ. ನಾವೀಗ ಇಂಗ್ಲೀಷಿನ ಮೈಂಡ್ ಅನ್ನೋ ಪದ ಬರೀ ಯೋಚನಾ ಪ್ರಕ್ರಿಯೆಯನ್ನು ಸೂಚಿಸುತ್ತೆ. ಯೋಚನಾ ಪ್ರಕ್ರಿಯೆ ನಿಮ್ಮ ಮನಸ್ಸಿನ ತೀರ ಮೇಲ್ಮೈ ಪದರ ಅಷ್ಟೇ. ಬಹುಶಃ ಯುರೋಪಿಯನ್ನರಿಂದಾಗಿ ನಾವು ಯೋಚನೆಗೆ ತುಂಬಾ ಮಹತ್ವ ಕೊಟ್ಟಿದ್ದೀವಿ. ಯೋಗ ವಿಜ್ಞಾನದಲ್ಲಿ ನೀವೀಗ ಏನು ಯೋಚಿಸ್ತೀರಿ, ಭಾವಿಸ್ತೀರಿ ಅನ್ನೋದಕ್ಕೆ ಯಾವುದೇ ಮಹತ್ವ ಕೊಡಲ್ಲ. ಯಾಕಂದರೆ ಏನು ಯೋಚಿಸೋಕೆ ಸಾಧ್ಯ? ಸಂಗ್ರಹಿಸಿರುವ ಮಾಹಿತಿಗಳನ್ನೇ ಮರುಬಳಸ್ತೀರಿ, ಅದರಿಂದ ದೊಡ್ಡ ಪ್ರಯೋಜನ ಇಲ್ಲ. ಮನಸ್ಸಿನ ಮೇಲ್ಮೈನಲ್ಲಿ ಏನಿದೆಯೋ ಅದೇ ಬಳಕೆ ಆಗ್ತಿದೆ, ಅದರಿಂದ ಲಾಭ ಇಲ್ಲ. ಏನು ಯೋಚಿಸ್ತೀರಿ, ಭಾವಿಸ್ತೀರಿ, ಅದು ಮನಸ್ಸಿನ ಮೇಲ್ಮೈ ಅಷ್ಟೇ. ಮನಸ್ಸಿಗೆ ಆಳವಾದ ಆಯಾಮಗಳಿವೆ. ಸಂಸ್ಕೃತದಲ್ಲಿ ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳನ್ನು ವಿವರಿಸೋಕೆ ಹಲವಾರು ಪದಗಳಿವೆ. ಮನಸ್ಸಿನ ಒಂದು ನಿರ್ದಿಷ್ಟ ಅಂಶವನ್ನು ಸಮಯ ಇಲ್ಲದೆ ಇರುವುದರಿಂದ ಅವುಗಳಿಗೆ ಹೋಗಲ್ಲ. ಮನಸ್ಸಿನ ಒಂದು ಅಂಶವನ್ನು ಚಿತ್ತ ಅಂತೀವಿ. ಚಿತ್ತ ಮನಸ್ಸಿನ ಅತ್ಯಂತ ಆಳದಲ್ಲಿರೋದು. ನಾವೇನನ್ನು ಪ್ರಜ್ಞೆ ಅಂತೀವೋ ಚಿತ್ತ ಅದಕ್ಕೆ ನಿಮ್ಮನ್ನು ಜೋಡಿಸೋಕೊಂಡಿ. ನಿಮ್ಮ ಚಿತ್ತ ಪ್ರಜ್ಞಾಪೂರ್ವಕವಾದರೆ, ಚಿತ್ತ ಒಂದು ಮಟ್ಟದ ಪ್ರಜ್ಞಾಪೂರ್ವಕ ನಿಯಂತ್ರಣವನ್ನು ಪಡ್ಕೊಂಡ್ರೆ ನೀವೀಗ ಪ್ರಜ್ಞೆಯ ಸಂಪರ್ಕ ಸಾಧಿಸಿದ ಹಾಗೆ. ನಾವೇನನ್ನು ಪ್ರಜ್ಞೆ ಅಂತೀವೋ ಆಯಾಮ ಅದು ಭೌತಿಕಾನೂ ಅಲ್ಲ, ವಿದ್ಯುತ್ತೂ ಅಲ್ಲ, ವಿದ್ಯುತ್ಕಾಂತೀಯನೂ ಅಲ್ಲ. ಅದು ಭೌತಿಕದಿಂದ ಅಭೌತಿಕ ಆಯಾಮದೆಡೆ ಒಂದು ದಿಢೀರ್ ಜಿಗಿತ. ಈ ಅಭೌತಿಕ ಆಯಾಮವು ಅಸ್ತಿತ್ವದ ಮಡಿಲಾಗಿದೆ. ಅಭೌತಿಕದ ಮಡಿಲಲ್ಲೇ ಭೌತಿಕತೆ ಉಂಟಾಗ್ತಿರೋದು. ಭೌತಿಕತೆ ಒಂದು ಸಣ್ಣ ಸಂಗತಿ. ಇಡೀ ಬ್ರಹ್ಮಾಂಡದಲ್ಲಿ ಭೌತಿಕವಾದದ್ದು 2 ಅಥವಾ 1% ಕೂಡ ಇಲ್ಲ, ಉಳಿದದ್ದೆಲ್ಲ ಅಭೌತಿಕ. ಈ ಅಭೌತಿಕ ಆಯಾಮಕ್ಕೆ ಯೋಗದಲ್ಲಿ ಒಂದು ವಿಶಿಷ್ಟ ಶಬ್ದವನ್ನು ಬಳಸ್ತೀವಿ. ಅದು ಆಯಾಮದೊಂದಿಗೆ ಸಂಬಂಧ ಹೊಂದಿದೆ. ಇವತ್ತು ಅದೆಲ್ಲ ವಿರೂಪಗೊಂಡಿದೆ. ಅದನ್ನು ಶಿವ ಅಂದ್ವಿ. ಅಂದರೆ ಯಾವುದು ಅಲ್ಲವೋ ಅದು. ನಾವು ಶಿವ ಅಂದಾಗ ಮೇಲೆಲ್ಲೋ ಕೂತಿರೋ ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ, ಆ ಅವ್ಯಕ್ತ ಆಯಾಮದ ಬಗ್ಗೆ ಹೇಳ್ತಿದ್ದೀವಿ. ಆದರೆ ಈ ಆಯಾಮದ ಮಡಿಲಲ್ಲೇ ವ್ಯಕ್ತವಾಗಿರೋದೆಲ್ಲನೂ ಆಗುತ್ತಿರೋದು. ಹಾಗಾಗಿ ನಿಮ್ಮ ಚಿತ್ತ ಸ್ವಲ್ಪ ಪ್ರಜ್ಞಾಪೂರ್ವಕವಾದರೂ ಒಂದು ವಿಚಾರ ಅಥವಾ ಯೋಚನೆಯನ್ನು ತಲುಪಿಸೋ ಸಾಮರ್ಥ್ಯವಷ್ಟೇ ಅಲ್ಲ, ಏನನ್ನೋ ನೀಡೋಕೆ ಸಹ, ಭೌತಿಕವಾಗಿ ಏನನ್ನೋ ನೀಡೋಕೆ ಸಹ ಸಾಧ್ಯವಾಗುತ್ತೆ. ಹಾಗಾದರೆ ಅದು ಸಾಧ್ಯನಾ? ಖಂಡಿತ ಸಾಧ್ಯ. ಇವರೆಲ್ಲರಿಗೂ ಅದನ್ನು ಕಲಿಸಬಹುದಾ? ಕಲಿಸೋಕೆ ಸಾಧ್ಯ. ಆದರೆ ಅದಕ್ಕಾಗಿ ಸಾಧನೆ ಮಾಡೋಕೆ ಸಿದ್ಧರಿದ್ದಾರ? ಅದೇ ಪ್ರಶ್ನೆ. ದೊಡ್ಡ ಸಮಸ್ಯೆ ಏನಂದರೆ, ನಮ್ಮ ಶಿಕ್ಷಣ ವ್ಯವಸ್ಥೆಗಳು ಯೋಚನೆಗಳನ್ನು ಎಷ್ಟು ವೈಭವೀಕರಿಸಿವೆ ಅಂದರೆ ಅದನ್ನು ತಗ್ಗಿಸೋಕೆ ಸಾಕಷ್ಟು ಸಮಯ ಬೇಕು. ತಮ್ಮ ಯೋಚನೆಯ ಮೂರ್ಖತನನ ಅರ್ಥ ಮಾಡಿಸೋಕೆ ತುಂಬಾ ಸಮಯ ತಗೊಳತ್ತೆ. ಎಲ್ಲರೂ ತಾವು ಸ್ಮಾರ್ಟ್ ಅಂದ್ಕೊಂಡಿದ್ದಾರೆ, ಆದರೆ ಬಹುತೇಕರಲ್ಲಿ ಸ್ಮಾರ್ಟ್ ಆಗಿರೋದು ಅವರ ಫೋನ್ ಅಷ್ಟೇ. ಯಾಕಂದರೆ ಯೋಚನಾ ಪ್ರಕ್ರಿಯೆ ನೀವು ಸಂಗ್ರಹಿಸಿರೋ ಸೀಮಿತ ಮಾಹಿತಿಗಳ ಒಂದು ಪರಿಣಾಮ ಅಷ್ಟೇ. ನಾನು ಜಗತ್ತಿನ ಎಲ್ಲ ಪುಸ್ತಕಗಳನ್ನು ಓದಿದ್ರೂ ಈ ಸೃಷ್ಟಿಗೆ ಹೋಲಿಸಿ ನೋಡಿದರೆ ಅದಿನ್ನೂ ತುಂಬಾ ಸೀಮಿತವಾದ್ದು. ಇಷ್ಟೆಲ್ಲ ವೈಜ್ಞಾನಿಕ ಪ್ರಗತಿಗಳಾದರೂ ಒಂದು ಎಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ವಿಜ್ಞಾನ ಎಷ್ಟೆಲ್ಲ ಪರಿಶೋಧಿಸಿದರೂ ಸಮಗ್ರವಾಗಿ ನಾವು ಒಂದು ಅಣುವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ನಮ್ಮನ್ನು ವಿನಮ್ರರಾಗಿಸಿಕೊಳ್ಳೋಕೆ ಅದಷ್ಟೇ ಸಾಕು. ನಮಗೆ ಇವನ್ನೆಲ್ಲ ಬಳಸೋದು ಗೊತ್ತು, ಆದರೆ ಅವು ಏನು ಅಂತ ಗೊತ್ತಿಲ್ಲ.
ಅದೇನು ಅಂತ ಮೂಲಭೂತವಾಗಿ ತಿಳಿದುಕೊಳ್ಳೋಕ್ಕೂ ಒಂದು ಜೀವಮಾನ ಪೂರ್ತಿ ಗಮನ ನೀಡಬೇಕಾಗುತ್ತೆ. ಅದರಿಂದ ಜನರು ಮೊಟ್ಟ ಮೊದಲನೆಯದಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧರಿದ್ದರೆ ತಮ್ಮ ಹೃದಯದ ಬಯಕೆಗಳು ಅದನ್ನು ನೀವು ಪೆದ್ದುತನ ಅಂತ ತಳ್ಳಿ ಹಾಕಿಬಿಟ್ರಿ, ಹಾಗೆಯೇ ಅವರು ತಾವು ಸ್ಮಾರ್ಟ್ ಅಂದುಕೊಂಡಿರೋ ತಮ್ಮ ಯೋಚನೆ ಭಾವನೆಗಳು ಕೂಡ ಪೆದ್ದು ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅದು ಸುಲಭವಾಗುತ್ತೆ. ಜನರನ್ನು ತರಬೇತುಗೊಳಿಸೋದು ಸುಲಭ. ಹೇಗಂದರೆ ಈಗದು ನಾನು ಒಂದು ಯೋಚನೆಯನ್ನು ಉಂಟು ಮಾಡಿ ನಿಮಗೆ ಕಳಿಸೋದು ಅಂತ ಅಲ್ಲ, ಅದು ಹಾಗಲ್ಲ. ನೀವು ಯೋಚಿಸೋಕ್ಕೂ ಮೊದಲೇ ಅದಾಗತ್ತೆ. ನಿಮಗೆ ಯಾವುದು ಶ್ರೇಯಸ್ಕರವೋ ನೀವು ಅದನ್ನು ಮನಸ್ಸಲ್ಲಿ ಹೇಳಿಕೊಳ್ಳೋಕ್ಕೂ ಮೊದಲೇ ಆಗತ್ತೆ. ನೀವೇನಾಗಬೇಕು, ಹೇಗಿರಬೇಕು ಅಂತ ಯೋಚಿಸಬೇಕಿಲ್ಲ. ಜೀವನ ತನ್ನನ್ನು ತಾನೇ ಸರಿ ಹೊಂದಿಸಿಕೊಳ್ಳುತ್ತೆ. ಈ ತಲೆಬುರುಡೆಯೊಳಗೆ ಹಿಡಿದಿಡಬಲ್ಲ ಬುದ್ಧಿಗಿಂತಲೂ ಮೀರಿದ ಬುದ್ಧಿಶಕ್ತಿ ನಿಮಗಾಗಿ ಕೆಲಸ ಮಾಡುತ್ತೆ, ಅದು ಫಲ ಕೊಡತ್ತೆ. ರಾಮಾನುಜನ್ ಬಗ್ಗೆ ಕೇಳಿರ್ತೀರಿ, ದೇವಿ ಎಡೆಗೆ ಒಂದು ಕಿಟಕಿ ತೆರೆದರಷ್ಟೇ. ಅವರು ಮಹಾನ್ ಗಣಿತಜ್ಞರಾದರು, ಇವತ್ತಿಗೂ ಒಂದು ಶತಮಾನದ ನಂತರನೂ ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳೋಕೆ ನೋಡ್ತಿದ್ದಾರೆ. ಅವರು ನೀಡಿದ ಗಣಿತದ ಸೂತ್ರಗಳು ಬ್ರಹ್ಮಾಂಡದಲ್ಲಿರೋ ಬ್ಲ್ಯಾಕ್ ಹೋಲ್ಗಳನ್ನು ವಿವರಿಸೋಕೆ ತಳಹದಿಯಾಯಿತು. ಅವರಿದ್ದಾಗ ಬ್ಲ್ಯಾಕ್ ಹೋಲ್ ಅನ್ನೋ ಪದಾನೇ ಇರಲಿಲ್ಲ, ಆ ಥರ ಇದೆ ಅಂತಲೇ ಗೊತ್ತಿರಲಿಲ್ಲ. ಬ್ಲ್ಯಾಕ್ ಹೋಲ್ ಅಂದಾಗ ನಾವು ಹೇಳ್ತಿರೋದು ಕಾಲ ಮತ್ತು ಗುರುತ್ವಾಕರ್ಷಣೆಯ ಬಾಗುವಿಕೆ. ಆ ವಿಷಯದಲ್ಲಿ ಆಧುನಿಕ ವಿಜ್ಞಾನವೂ ಒದ್ದಾಡ್ತಿದೆ. ಅವರದಕ್ಕೆ ಗಣಿತದ ಹಿನ್ನೆಲೆ ಕೊಟ್ಟರು. ಆ ಬಾಗುವಿಕೆ ಹೆಚ್ಚಾದಂತೆ ಯಾವುದು ಭೌತಿಕ ಅಸ್ತಿತ್ವವೋ ಅದು ಅಭೌತಿಕವಾಗುತ್ತೆ. ಈಗ ಯೋಗ ಅಂದರೂ ಸಹ ಅದೇನೆ. ಆ ಬಾಗುವಿಕೆಯನ್ನು ಹೇಗೆ ತಗ್ಗಿಸ್ತೀರಂದರೆ ಯಾವುದು ಬಹುಪಾಲು ಭೌತಿಕವಾಗಿದೆಯೋ ಅದು ಅಭೌತಿಕವಾಗುತ್ತೆ. ಅಭೌತಿಕವಾಯ್ತಂದರೆ ಕಾಲಾಕಾಶಗಳ ಒಂದು ಸಮಸ್ಯೆ ಅಲ್ಲ, ಆ ಸಮಸ್ಯೆನೇ ಇಲ್ಲವಾದಾಗ ಸಂಪರ್ಕ ಅಲ್ಲೇ ಇರುತ್ತೆ.